ಕರ್ನಾಟಕ ಕುರುಕ್ಷೇತ್ರದ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಕೊನೆ ದಿನ. ಕೊನೆ ದಿನ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ದಾಸರಳ್ಳಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಜೋರಾಗಿದ್ದು ಕಾಂಗ್ರೆಸ್ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ. ಬಿಜೆಪಿ ಅಭ್ಯರ್ಥಿ ಮುನಿರಾಜು ಕೂಡ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಮುನಿರಾಜು ಜೊತೆ ನಮ್ಮ ಪ್ರತಿನಿಧಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಬಿಜೆಪಿ ಅಭ್ಯರ್ಥಿ, ಬನ್ನಿ ನೋಡೋಣ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಸ್ವತಃ ಮುನಿರಾಜು ಅವರೇ ನಮ್ಮ ಜೊತೆ ಇದ್ದಾರೆ. ಅವರು ಏನ್ ಹೇಳ್ತಾರೆ ಈ ಪ್ರಚಾರದ ಬಗ್ಗೆ ಅಂತ ಕೇಳೋಣ. ಸರ್ ನಮಸ್ತೆ, ಈ ಬಾರಿ ಪ್ರಚಾರವನ್ನ ಕೈಗೊಂಡಿದ್ದೀರಾ, ಸೊ ಯಾವ ರೀತಿ ಇದೆ ನಿಮ್ಮ ಪ್ರಚಾರ? ಪ್ರಚಾರ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಎರಡು ಬಾರಿ ಚುನಾವಣೆಗಿಂತ ಈ ಸಾರಿ ವಿಶೇಷವಾಗಿ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿ ಮನೆ, ಪ್ರತಿ ರಸ್ತೆ, ಪ್ರತಿ ಮತದಾರನ ಭೇಟಿ ಮಾಡುವಂಥ ಕಾರ್ಯ ಈಗಾಗಲೇ ಮೂರು ಬಾರಿ ಮುಗಿದಿದೆ. ಒಳ್ಳೆಯ ವಾತಾವರಣ ಇದೆ. ಇವತ್ತು ಶೆಟ್ಟಳ್ಳಿ ವಾರ್ಡ್ ನಂಬರ್ 12ರಲ್ಲಿ ಬೆಳಗ್ಗೆಯಿಂದ ನಾನು ಯಾತ್ರೆ ಮಾಡ್ತಾ ಇದ್ದೀನಿ. ಅಭೂತಪೂರ್ವವಾದಂಥ ಬೆಂಬಲ. ತಾಯಂದ್ರು ಬಂದು ಆರತಿ ಮಾಡ್ತಾರೆ, ಪುಷ್ಪಾರ್ಚನೆ ಮಾಡ್ತಾರೆ, ಹಾರ ಹಾಕ್ತಾರೆ, ನೀವು ಗೆದ್ದು ಬರಬೇಕು ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ 10 ವರ್ಷಗಳಿಂದ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿದ್ವಿ. ಸರ್, ಈ ಬಾರಿ ಕೂಡ ಆಲ್ರೆಡಿ 2 ಸಾರಿ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದೀರಾ, ಈ ಬಾರಿ ಕೂಡ ನೀವು ಶಾಸಕರಾಗಿ ಆಯ್ಕೆ ಆಗ್ತೀರಾ ಅಂತ ಅನ್ಸುತ್ತೆ, ಹ್ಯಾಟ್ರಿಕ್ ಸಾಧಿಸ್ತೀರಾ? ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ 100ಕ್ಕೆ 100 ಎರಡು ಬಾರಿಗಿಂತ ಅತಿ ಹೆಚ್ಚು ಬಹುಮತಗಳಿಂದ ಈ ಸಾರಿ ನಾವು ಗೆಲ್ತೀವಿ ಈ ಕ್ಷೇತ್ರದಲ್ಲಿ. ಸರ್, ನಿಮಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನೇರ ಎದುರಾಳಿ ಅಂದರೆ ಯಾರು? ನಾನು ಈ ಕ್ಷೇತ್ರದ 6 ಚುನಾವಣೆಗಳನ್ನ ಎದುರಿಸಿದ್ದೀನಿ. 2 ನನ್ನ ಸ್ವತಃ ಚುನಾವಣೆ 2008 ಮತ್ತು 2013, 2 ಎಂ ಪಿ ಚುನಾವಣೆ, 2 ಬಿ ಬಿ ಎಂ ಪಿ ಚುನಾವಣೆ. 6 ಚುನಾವಣೆಗಳಲ್ಲೂ ನಮಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್. ಇವತ್ತು ಕೂಡ ನಮಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್. ಸರ್, ಜನ ನಿಮಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀರಾ? 10 ವರ್ಷಗಳಿಂದ ಜನಗಳ ಮಧ್ಯೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಅವರ ಈ ಕ್ಷೇತ್ರದ ಸೇವಕನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಬಂದಂಥ ಎಲ್ಲ ಕಾರ್ಯಕರ್ತನ ಭೇಟಿ ಆಗ್ತೀನಿ, ಅವ್ರ ಸಮಸ್ಯೆಗೆ ಅಲ್ಲೇ ಪರಿಹಾರ ಹುಡುಕ್ತೀನಿ. ಹಾಗಾಗಿ ನನ್ನ ಬಗ್ಗೆ ನನ್ನ ಕ್ಷೇತ್ರದ ಮತದಾರರು ಭಾಳ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಒಬ್ಬ ಸಾಮಾನ್ಯನಾಗಿ ನಾನು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಅಂತ ನನ್ನ ಕಾರ್ಯನ ಮೆಚ್ಚಿದ್ದಾರೆ. ಹಾಗಾಗಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ ನನ್ನ ಕ್ಷೇತ್ರದ ಜನ. ಸರ್, ಕಳೆದ 2 ವರ್ಷ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೀವೇ ಶಾಸಕರಾಗಿ ಆಯ್ಕೆ ಆಗಿದ್ರಿ, ಸೊ ಈಗ ನಿಮಗೆ ಆ 10 ವರ್ಷದಲ್ಲಿ ತೃಪ್ತಿ ಕೊಟ್ಟ ಕೆಲಸ ಯಾವುದು? ನೋಡಿ, ಇಡೀ ಕ್ಷೇತ್ರದಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ, ಮಾಡಿಕೊಟ್ಟಿದ್ದೀವಿ. ನೀರಿಗೆ ಹಾಹಾಕಾರ ಇತ್ತು. ಕಾವೇರಿ ನೀರು ವಾರಕ್ಕೆರಡು ಬಾರಿ ಪ್ರತಿ ಮನೆಗೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಸರ್ಕಾರಿ ಶಾಲೆಗಳು ಅಧೋಗತಿಯಲ್ಲಿತ್ತು. ನಾನು ಗೆದ್ದಾಗ ಮಕ್ಕಳು ಬಿಸಿಲಲ್ಲಿ ಬಯಲಲ್ಲಿ ಕೂತ್ಕೊಂಡು ಓದ್ತಾಯಿದ್ರು. ಇವತ್ತು ಇಡೀ ರಾಜ್ಯದಲ್ಲೇ ಮಾದರಿ ಸರ್ಕಾರಿ ಶಾಲೆಗಳೆಲ್ಲಾದರೂ ಇದ್ದರೆ ಅದು ನನ್ನ ದಾಸರಳ್ಳಿ ಕ್ಷೇತ್ರದಲ್ಲಿ. ವಿಶೇಷವಾಗಿ ಹೆಣ್ಣುಮಕ್ಕಳು ಭಾಳಷ್ಟು ಜನ ಇದ್ದಾರೆ ನಮ್ಮಲ್ಲಿ. 50% ಹೆಣ್ಣುಮಕ್ಕಳಿದ್ದಾರೆ, ಬಡವರಿದ್ದಾರೆ, ಭಾಳಷ್ಟು ಕಡು ಬಡತನದಿಂದ ಬದುಕೋ ಜನ ಇದ್ದಾರೆ. ಒಂದು ಹೆರಿಗೆ ಆಸ್ಪತ್ರೆ ಮಾಡಿಸ್ಬೇಕು. ಇವತ್ತು ಒಬ್ಬ ಗರ್ಭಿಣಿ ಹೆಣ್ಣುಮಗಳು ಯಾವ್ದಾದ್ರು ಆಸ್ಪತ್ರೆಗೆ ಹೋದರೆ 100,000 ರೂಪಾಯಿ ಸುಲಿಗೆ ಮಾಡ್ತಾರೆ. ಅದನ್ನು ತಪ್ಪಿಸ್ಬೇಕಾದ್ರೆ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆ ಮಾಡಿಸ್ಬೇಕು. ನನ್ನ ಸರ್ಕಾರ ಈ ಸಾರಿ ಅಧಿಕಾರಕ್ಕೆ ಬರುತ್ತೆ, ಖಂಡಿತ ಎಲ್ಲ ಕೆಲಸ ಕಾರ್ಯಗಳನ್ನ ನನ್ನ ಕ್ಷೇತ್ರದ ಜನತೆಗೆ ನಾನು ಮಾಡ್ತೇನೆ. ಇವು ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್.